ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಮನೆ ವಿಳಾಸ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಪಂಡಿತ್ ಶ್ರೀ ಶಂಕರ ರಾವ್ ತಾಂತ್ರಿಕ ಜ್ಯೋತಿಷ್ಯರು ನಂಬರ್ ಐನೂರ ಎಪ್ಪತ್ತೈದು ಎಂಟನೇ ಮುಖ್ಯ ರಸ್ತೆ ಶ್ರೀ ಗಣಪತಿ ದೇವಸ್ಥಾನದ ಪಕ್ಕ ವಾಟರ್ ಟ್ಯಾಂಕ್ ವಿಜಯನಗರ ಬೆಂಗಳೂರು ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಒಂದು ಆರು ನಾಲ್ಕು ನಾಲ್ಕು ಒಂದು ಆರು ನಮಸ್ಕಾರ ಪರಿಮಳಾಚಾರ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಮಾಹಿತಿಯೊಂದಿಗೆ ನಿಮ್ಮ ಮನಸ್ಸನ್ನು ಪರಿವರ್ತನೆ ಮಾಡುವಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ ತುಂಬ ಜನ ಕೇಳ್ತಾ ಇರ್ತೀರಾ ನಾನು ಕೆಲವೊಂದು ವಿಡಿಯೋದಲ್ಲಿ ನಮ್ಮ ಕರ್ಮಕ್ಕೆ ತಕ್ಕಂಥ ಫಲವನ್ನು ಭಗವಂತ ನೀಡ್ತಾನೆ ನಮ್ಮ ಪೂರ್ವ ಜನ್ಮದ ಕರ್ಮದ ಫಲಗಳು ನಮಗೆ ಈ ಜನ್ಮದಲ್ಲಿ ನಮಗೆ ಕಷ್ಟಗಳಾಗಿ ನಮಗೆ ಪರಿವರ್ತನೆಯಾಗಿ ನಮಗೆ ಕಷ್ಟಗಳು ಪ್ರಾಪ್ತಿಯಾಗಿರುತ್ತೆ ಅಂತ ಹೇಳಿ ಹೇಳ್ತಾ ಇರ್ತೀನಿ ಆದರೆ ತುಂಬ ಜನ ಕೇಳ್ತಾರೆ ಒಂದು ಪ್ರಶ್ನೆ ಏನು ಅಂತ ಹೇಳಿದರೆ ಮೇಡಮ್ ನಾವು ಪೂರ್ವ ಜನ್ಮದ ಕಷ್ಟ ಅಂದರೆ ನಮ್ಮ ಕರ್ಮಗಳನ್ನು ನಾವು ಕಷ್ಟಗಳಾಗಿ ಅನುಭವಿಸಲೇಬೇಕು ಅನ್ನೋದಾದರೆ ನಾವು ಪೂಜೆ ಮತ್ತು ವ್ರತಗಳಾಗಲಿ ಸ್ತೋತ್ರಗಳಾಗಲಿ ಇದನ್ನೆಲ್ಲ ಪಾರಾಯಣ ಮಾಡೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ ಅಲ್ವಾ ನಾವೀಗಾಗಲೇ ಕರ್ಮವನ್ನು ಮಾಡಿಬಿಟ್ಟಿದ್ದೀವಿ ಹಾಗಾಗಿ ಈ ಜನ್ಮದಲ್ಲಿ ನಾವು ಅದನ್ನು ಅನುಭವಿಸೇ ತೀರಬೇಕಾಗಿದೆ ಸೊ ನಮಗೆ ಯಾವ ಪೂಜೆ ಮಾಡಿದ್ರೆ ಏನು ಫಲ ಇಲ್ಲ ಅಲ್ವಾ ಪೂಜೆ ಮಾಡೋದೇ ಬೇಕಾಗಿಲ್ಲ ಅಲ್ವಾ ಅಂತ ತುಂಬ ಜನ ಕೇಳಿದ್ದಾರೆ ತುಂಬ ಜನ ಅಂದರೆ ಸ್ವಲ್ಪ ಜನ ಸ್ವಲ್ಪ ಫ್ಯೂ ಮೆಂಬರ್ಸ್ ಕೇಳಿರುವಂಥದ್ದು ಸೊ ಅವರಿಗೆ ಒಂದು ಕ್ಲಾರಿಫಿಕೇಶನ್ ಸಿಗಲಿ ಅನ್ನುವಂಥದ್ದಕ್ಕೋಸ್ಕರ ಅವರ ಮನಿ ಮನ ಪರಿವರ್ತನೆ ಮಾಡೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಯಾಕಂದರೆ ಅವರಿಗೆ ಅಂತ ಅಲ್ಲ ಬಹಳ ಜನಕ್ಕೆ ಅನಿಸಿರುತ್ತೆ ನನ್ನ ಕರ್ಮ ಫಲದಿಂದ ನನಗೆ ಕಷ್ಟ ಬರೋದಾದರೆ ನಾನು ಪೂಜೆಗಳನ್ನು ಯಾತಕ್ ಮಾಡಬೇಕು ಪೂಜೆ ಮಾಡಿ ಟೈಮ್ ವೇಸ್ಟ್ ಯಾತಕ್ ಮಾಡಬೇಕು ಅದ್ರ ಬದಲು ಬಂದಿರೋ ಕಷ್ಟನ ಅನುಭವಿಸ್ಕೊಂಡು ಜೀವನವನ್ನು ತಳ್ಳಿ ಒಂದು ದಿನ ಈ ಜೀವ ಹೋಗುತ್ತೆ ಆವಾಗ ನಾವು ಹೋದ್ರೆ ಆಯ್ತು ಅಂತನ್ನುವಂಥದ್ದು ಸೊ ಖಂಡಿತವಾಗ್ಲೂ ತಪ್ಪು ಸ್ನೇಹಿತರೆ ಒಂದಂತೂ ನಿಜ ನಮ್ಮ ಪೂರ್ವ ಜನ್ಮದ ಕರ್ಮ ಫಲಗಳು ಹೇಗೆ ನಾವು ಮಾಡಿರ್ತೀವಿ ಅದಕ್ಕೆ ತಕ್ಕಂತೆ ನಾವು ಈ ಜನ್ಮದಲ್ಲಿ ನಮ್ಮ ಕರ್ಮಗಳನ್ನು ನಾವು ಅನುಭವಿಸ್ತಿರ್ತೀವಿ ಅಂದರೆ ನಾವು ಪಡುವಂಥ ಕಷ್ಟಗಳನ್ನು ನಾವು ಅನುಭವಿಸ್ತಿರ್ತೀವಿ ಅದರ ಜೊತೆಗೆ ನಾವು ಈ ಜನ್ಮದಲ್ಲಿ ಮಾಡ್ತಿರುವಂಥ ತಪ್ಪುಗಳು ಏನಿದೆ ಅದನ್ನು ಕೂಡ ನಾವು ಈ ಜನ್ಮದಲ್ಲಿ ಅನುಭವಿಸ್ತೀವಿ ಯಾಕಂದರೆ ಇದು ಕಲಿಯುಗ ಕರ್ಮಯುಗ ಅಂತ ನಾವು ಇದನ್ನು ಕರಿತೀವಿ ಕರ್ಮಯುಗ ಅಂತ ಹೇಳಿದ್ರೆ ನಾವು ಮಾಡಿದಂತಹ ಕರ್ಮವನ್ನು ಈ ಜನ್ಮದಲ್ಲೇ ಅನುಭವಿಸುವಂಥ ಒಂದು ಯೋಗ ನಾವು ಒಳ್ಳೆಯದನ್ನ ಮಾಡಿದ್ರೆ ಒಳ್ಳೆಯದನ್ನ ಅನುಭವಿಸ್ತೀವಿ ಕೆಟ್ಟದ್ದನ್ನ ಮಾಡಿದ್ರೆ ನೀವು ಯಾವತ್ತಿದ್ರೂ ಕೆಟ್ಟದ್ದನ್ನೇ ಅನುಭವಿಸ್ತೀರಿ ಇದು ಸಿದ್ಧ ಅಂದ್ರೆ ಶತಸಿದ್ಧ ಇದು ಯಾಕಂದ್ರೆ ಈ ಕರ್ಮ ಭೂಮಿಯಲ್ಲಿ ನಾವು ಮಾಡಿರುವಂತಹ ಕರ್ಮಕ್ಕೆ ತಕ್ಕ ಫಲವನ್ನು ಭಗವಂತ ನೀಡ್ತಾನೆ ಅನ್ನುವಂಥದ್ದು ಆದರೆ ಒಂದು ಒಳ್ಳೆಯ ಪ್ರಶ್ನೆ ಏನು ಅಂತ ಹೇಳಿದ್ರೆ ನಾವು ಭಗವಂತನ ಪೂಜೆಯನ್ನು ಮಾಡೋದರಿಂದ ಏನೂ ಪ್ರಯೋಜನ ಇಲ್ಲ ಅಲ್ವಾ ಅಂತನ್ನೋದಾದರೆ ಖಂಡಿತವಾಗ್ಲೂ ಪ್ರಯೋಜನ ಇದೆ ಇದಕ್ಕೆ ಒಂದು ಉದಾಹರಣೆಯನ್ನು ನಾನು ಕೂಡ ಕೊಡ್ತೀನಿ ಈಗ ನಾವು ನಮಗೇನೋ ಒಂದು ಸರ್ಜರಿ ಮಾಡಬೇಕಾಗಿದೆ ಸರ್ಜರಿ ಮಾಡುವಂಥದ್ದು ಅಂದರೆ ನಮ್ಮ ಕಷ್ಟ ಸರ್ಜರಿ ಮಾಡಬೇಕಾಗಿದೆ ನಾವು ಆಸ್ಪಿಟಲ್ಗೆ ಹೋಗ್ತೀವಿ ಸೊ ಆಸ್ಪಿಟಲ್ಗೆ ಹೋದಾಗ ಏನಾಗುತ್ತೆ ಡಾಕ್ಟ್ರು ನಮಗೆ ಸರ್ಜರಿ ಮಾಡಬೇಕು ಅಂತ ಹೇಳ್ತಾರೆ ಸರ್ಜರಿ ಮಾಡಬೇಕು ಅಂತ ಹೇಳಿದಾಗ ನಾವು ಖಂಡಿತ ಮಾಡಿ ಅಂತ ಹೇಳ್ತೀವಿ ಯಾಕಂದರೆ ಆ ಸರ್ಜರಿ ಮಾಡಲಿಲ್ಲ ಅಂದರೆ ನಾವು ಬದುಕೋದಿಲ್ಲ ನಾವು ಸರ್ಜರಿ ಮಾಡಿ ಅಂತ ಹೇಳ್ತೀವಿ ಸರ್ಜರಿ ಮಾಡಿ ಅಂತ ಹೇಳಿದಾಗ ಆ ಡಾಕ್ಟ್ರು ಏನು ಮಾಡ್ತಾರೆ ನಮಗೆ ಡೈರೆಕ್ಟಾಗಿ ಬಂದು ನಮ್ಮದು ಹೊಟ್ಟೆ ಕುಯ್ದು ಸರ್ಜರಿ ಮಾಡ್ತಾರಾ ಅದಕ್ಕೂ ಮುಂಚೆ ಏನು ಮಾಡ್ತಾರೆ ನಮಗೆ ಅನಸ್ತೈಷ್ಯ ಕೊಡ್ತಾರೆ ಆ ಅನಸ್ತೈಷ್ಯ ಕೊಡುವಂಥ ಕಾರಣ ಏನು ಅವರು ಸರ್ಜರಿ ಮಾಡ್ತಿರೋದು ಸತ್ಯ ನಮ್ಮ ಹೊಟ್ಟೆಯನ್ನು ಕೊಯ್ದು ಅಲ್ಲಿ ಏನೋ ಒಂದಾಗಿದೆ ಅದನ್ನು ತೆಗೆದು ಮತ್ತೆ ಏನೋ ಮಾಡಿ ಅದನ್ನು ಸ್ಟಿಚ್ ಮಾಡೋದು ನಿಜ ಯಾಕಂದರೆ ಅದು ಮಾಡಲಿಲ್ಲ ಅಂದರೆ ನಮ್ಮ ಪ್ರಾಣ ಉಳಿಯೋದಿಲ್ಲ ಆದರೆ ಅನಸ್ತೇಶ್ಯ ಯಾತಕ್ಕೆ ಕೊಡಬೇಕು ಆ ನೋವು ನಮಗೆ ಗೊತ್ತಾಗಬಾರ್ದು ಸರ್ಜರಿಯನ್ನು ಮಾಡ್ತಿರುವಂಥದ್ದು ನಮಗೆ ಅನುಭವಕ್ಕೆ ಬರಬಾರ್ದು ನಮಗೆ ಕಷ್ಟ ಖಂಡಿತ ಆಗ್ತಾ ಇದೆ ನೋವು ಖಂಡಿತ ಆಗ್ತಾ ಇದೆ ಆದರೆ ಅದು ನಮಗೆ ತಿಳಿಬಾರ್ದು ಅನ್ನೋದಕ್ಕೋಸ್ಕರ ಅವರು ಅನಸ್ತೇಶ್ಯನ ಕೊಟ್ಟು ಸರ್ಜರಿ ಮಾಡ್ತಾರೆ ಆ ಅನಸ್ತೇಷ್ಯ ಕೊಟ್ಟರೆ ಮಾತ್ರ ನೀವು ಸರ್ಜರಿ ಮಾಡಿಸ್ಕೊಳ್ಳೋಕಾಗತ್ತೆ ವಿನಃ ಸುಮ್ಮನೆ ಯಾರೂ ಸರ್ಜರಿ ಮಾಡೋಕ್ಕಾಗಲ್ಲ ಸೊ ಆ ಭಾಗವನ್ನು ನಮಗೆ ಬೆಂಡ್ ಮಾಡೇ ಸರ್ಜರಿ ಮಾಡಬೇಕು ಈ ನಮ್ಮ ಜೀವನನೂ ಕೂಡ ಅದೇ ರೀತಿ ಸ್ನೇಹಿತರೆ ಈ ಖಾಯಿಲೆ ಅನ್ನೋದು ನಮ್ಮ ಕಷ್ಟ ಇದ್ದಾಗೆ ನಮ್ಮ ಕಷ್ಟ ನಾವು ಸಾಯೋವರೆಗೂ ಇರುತ್ತೆ ಪ್ರತಿ ಮನುಷ್ಯನಿಗೂ ಇರುತ್ತೆ ನಿಮಗೂ ಇದೆ ನನಗೂ ಇದೆ ನಾನು ಕೂಡ ಇದರಿಂದ ಹೊರತಲ್ಲ ನಾನು ಪೂಜೆ ಮಾಡ್ತಿದ್ರು ಕೂಡ ನನ್ನ ಪೂರ್ವ ಜನ್ಮದ ಕರ್ಮ ಏನಿದೆಯೋ ಈ ಕೃತ ಜನ್ಮದಲ್ಲಿ ನಾನು ಮಾಡಿರುವಂಥ ಕರ್ಮ ಫಲಗಳೇನಿದೆಯೋ ಅದನ್ನೆಲ್ಲ ಖಂಡಿತವಾಗಲೂ ನಾನು ಕೂಡ ಅನುಭವಿಸ್ತಿರ್ತೀನಿ ಅದು ನನಗೂ ಕೂಡ ಬಿಟ್ಟಿದ್ದಲ್ಲ ಆದರೆ ಆ ಕಷ್ಟಗಳನ್ನು ನಾವು ಅನುಭವಿಸ್ತಾ ಇದ್ದೀವಿ ಅಂತಂದಾಗ ಭಗವಂತ ಅನ್ನುವಂಥವನು ಇಲ್ಲಿ ಡಾಕ್ಟರ್ ಆ ಭಗವಂತ ನಮಗೆ ನಾವು ಅನುಭವಿಸ್ತಿರೋ ಕಷ್ಟ ನಮಗೆ ಗೊತ್ತಾಗದೇ ಇರೋ ಹಾಗೆ ನಾವು ಕಷ್ಟ ಖಂಡಿತ ಅನುಭವಿಸ್ತಾ ಇರ್ತೀವಿ ಆ ಕಷ್ಟ ಅನುಭವಿಸ್ತಾ ಇರುವಂಥದ್ದನ್ನು ನಮಗೆ ಗೊತ್ತಾಗದೇ ಇರೋ ಹಾಗೆ ನಮಗೆ ಒಂದು ಅನಸ್ತೇಶನ ಕೊಡ್ತಾನೆ ಅದೇ ನಾವು ಪೂಜೆ ಮಾಡೋದರಿಂದ ನಮಗೆ ಸಿಗುವಂಥದ್ದು ಖಂಡಿತ ನೀವು ಕಷ್ಟ ಪಡ್ತಿರ್ತೀರಾ ಆದರೆ ಕೆಲವೊಮ್ಮೆ ನಿಮಗೇ ಗೊತ್ತಿಲ್ಲದ ಹಾಗೆ ಆ ಕಷ್ಟದಿಂದ ಕೂಡ ಪಾರಾಗಿರ್ತೀರ ಈಗ ರೋಡಲ್ಲಿ ಬರ್ತಾ ಇರ್ತೀರಾ ನಿಮಗೆ ಆ್ಯಕ್ಸಿಡೆಂಟ್ ಆಗಬೇಕಾಗಿರುತ್ತೆ ಒಂದು ಸೆಕೆಂಡಲ್ಲಿ ನಿಮಗೆ ಆಕ್ಸಿಡೆಂಟಿಂದ ನೀವು ಮಿಸ್ ಆಗಿಬಿಡ್ತೀರಾ ಇದು ಎಲ್ಲಿಂದ ಬಂತು ನೀವು ಮಾಡಿದಂಥ ಪೂಜೆಯಿಂದ ನಿಮ್ಮ ಕರ್ಮಫಲ ಖಂಡಿತ ಇದೆ ಆದರೆ ನೀವು ಮಾಡಿರ್ತಿರಲ್ಲ ಈ ಪೂಜೆ ಆ ಪೂಜೆಯ ಫಲ ನಿಮ್ಮನ್ನು ಅಂಥ ಸಿಚ್ಯುವೇಷನ್ಗಳಿಂದ ಹೊರಗಡೆ ಕರ್ಕೊಂಬರುತ್ತೆ ಖಂಡಿತವಾಗ್ಲು ಎಷ್ಟೋ ಬಾರಿ ಮನುಷ್ಯ ಯಮನ ಒಂದು ಬಾಗಿಲನ್ನು ತಟ್ಟು ಬಂದಿರ್ತಾನೆ ಆದರೂ ಕೂಡ ಅವರು ಉಳಿದು ಬಂದಿರ್ತಾನೆ ಅದು ಅವನು ಮಾಡಿರುವಂತಹ ಪೂಜಾ ಫಲಗಳು ಕೆಲವೊಮ್ಮೆ ನಮ್ಮ ಅಣೆಯ ಬರಹ ಅಷ್ಟೇ ಇದ್ದು ನಮ್ಮ ಆಯಸ್ಸು ಅಷ್ಟೇ ಇದ್ದರೆ ನಾವು ಆ ಭಗವಂತನ ಪಾದವನ್ನು ಸೇರಿಕೊಳ್ತೀವಿ ಆದರೆ ನಾವು ಇರುವಷ್ಟು ದಿನ ನಾವು ಮಾಡುವಂಥ ಪೂಜೆ ನಮಗೆ ಯಾವುದೇ ರೀತಿಯೂ ಕೂಡ ನಮ್ಮ ಕೈ ಬಿಡೋದಿಲ್ಲ ಸ್ನೇಹಿತರೆ ಕಷ್ಟ ಖಂಡಿತವಾಗಲೂ ಇರುತ್ತೆ ಆದರೆ ಆ ಕಷ್ಟದಿಂದ ನಾವು ಹೇಗೆಲ್ಲ ಹೊರಬರಬಹುದು ಅನ್ನುವಂಥ ಆ ಯೋಚನೆಯನ್ನು ನೀಡುವಂಥವನು ನಮಗೆ ಭಗವಂತ ನಮಗೆ ಕಷ್ಟ ಇದ್ದರೂ ಕೂಡ ಅದು ಕಷ್ಟ ಅಲ್ಲದೆ ಇರುವಂಥ ರೀತಿ ನಾವು ಅದನ್ನು ಎದುರಿಸಿ ಅದರಿಂದ ಬಚಾವಾಗೋದನ್ನು ಮಾಡೋದೇ ಆ ಭಗವಂತ ಸೊ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ನೀವು ಮಾಡುವಂಥ ಪೂಜೆ ಆಗಲಿ ಸ್ತೋತ್ರ ಆಗಲಿ ವ್ರತಗಳಾಗಲಿ ಯಾವುದೂ ಕೂಡ ನಿಮಗೆ ವೇಸ್ಟ್ ಆಗೋದಿಲ್ಲ ತುಂಬ ಜನ ಹೇಳ್ತಿರ್ತೀರಾ ಮೇಡಮ್ ನಾನು ಈ ವ್ರತ ಮಾಡಿದೆ ನನಗೇನು ಫಲ ಸಿಗಲಿಲ್ಲ ಈ ಪೂಜೆ ಮಾಡಿದೆ ನನಗೇನು ಫಲ ಸಿಗಲಿಲ್ಲ ನೀವು ಹೇಳಿದ್ರಿ ನಾನು ಮಾಡಿದೆ ನನಗೇನು ಫಲ ಸಿಕ್ಕಲಿಲ್ಲ ಆದರೆ ನೀವು ಮಾಡಿರುವಂಥ ಪೂಜೆ ಇದೆಯಲ್ಲ ಸ್ನೇಹಿತರೆ ಅದು ಯಾವತ್ತೂ ಕೂಡ ವೇಸ್ಟ್ ಆಗಲ್ಲ ಯಾವತ್ತೂ ಕೂಡ ವೇಸ್ಟ್ ಆಗಲ್ಲ ಒಂದು ಸಮಯದಲ್ಲಿ ನೀವು ಏನೋ ಎಮರ್ಜೆನ್ಸಿ ಆಗಿರ್ತೀರ ಆ ಸಮಯದಲ್ಲಿ ನಿಮಗೆ ಖಂಡಿತ ಿತವಾಗಲೂ ಆ ಫಲ ನಿಮಗೆ ಸಿಗುತ್ತೆ ಅದೆಲ್ಲವೂ ಕೂಡ ಆ ಭಗವಂತನ ಅಕೌಂಟಲ್ಲಿರುತ್ತೆ ನೀವು ಪಾಪ ಮಾಡಿರೋದು ಕೂಡ ಅವನ ಅಕೌಂಟಲ್ಲಿರುತ್ತೆ ಪುಣ್ಯ ಮಾಡಿರೋದು ಕೂಡ ಅವನ ಅಕೌಂಟಲ್ಲಿರುತ್ತೆ ಯಾವತ್ತೂ ಪುಣ್ಯ ಮಾಡಿರುವಂಥ ಅಕೌಂಟು ತುಂಬಿರಬೇಕು ಪಾಪ ಕಡಿಮೆ ಇರಬೇಕು ಪುಣ್ಯ ಹೆಚ್ಚಾಗಿರಬೇಕು ಆವಾಗ ನಾವು ಜೀವನದಲ್ಲಿ ನಮಗೇನೇ ಕಷ್ಟ ಬಂದರೂ ಕೂಡ ನಮ್ಮ ಪುಣ್ಯದ ಅಕೌಂಟಿಂದ ನಮಗೆ ಲಾಭ ಸಿಕ್ಕತ್ತೆ ಅಂದರೆ ಆ ಪುಣ್ಯದ ಬಡ್ಡಿ ನಮಗೆ ಸಿಗ್ತಾ ಹೋಗುತ್ತೆ ಹಾಗಾಗಿ ನಮ್ಮ ಪುಣ್ಯದ ಅಕೌಂಟ್ ಯಾವಾಗಲೂ ತುಂಬಿರಬೇಕು ಅನ್ನೋದಾದರೆ ನಾವು ಪೂಜೆ ಪುರಸ್ಕಾರಗಳನ್ನು ಮಾಡಬೇಕು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಒಳ್ಳೆಯ ಚಿಂತನೆಗಳನ್ನು ಮಾಡಬೇಕು ಬೇರೆಯವರಿಗೆ ಕೆಟ್ಟದ್ದಾಗಲಿ ನನ್ನ ನಾನೇ ಇಲ್ಲಿ ಗ್ರೇಟು ನಾನೇ ಎಲ್ಲ ಅನ್ನುವಂಥ ಮನೋಭಾವವನ್ನು ಬಿಡಬೇಕು ಇಲ್ಲಿ ಎಲ್ಲರೂ ಕೂಡ ಒಂದೇ ಎಲ್ಲರೂ ಕೂಡ ಒಂದೇ ಎಲ್ಲರೂ ತಿನ್ನೋದು ಅನ್ನಾನೇ ಎಲ್ಲರೂ ಹೋಗೋದು ಮಣ್ಣಿಗೆ ಸೊ ನಾನೇ ಇಲ್ಲಿ ಗ್ರೇಟ್ ಅನ್ನುವಂಥ ರೀತಿ ಬೇರೆಯವರ ಮನಸ್ಸನ್ನು ನೋಯ್ಸೋದು ಅವರ ಕಣ್ಣೀರಾಕ್ಸೋದು ಅವರ ಕಣ್ಣೀರಿನ ಪಾಪ ನಮ್ಮನ್ನು ಯಾವತ್ತೂ ಕೂಡ ತಟ್ಟದೆ ಇರೋದಿಲ್ಲ ಅವರು ನೊಂದಂಥ ಮನಸ್ಸಿನ ನೋವು ನಮ್ಮನ್ನು ತಟ್ಟದೆ ಯಾವತ್ತೂ ಇರೋದಿಲ್ಲ ಆದಷ್ಟು ನಾವು ಕರ್ಮಗಳನ್ನು ಕಡಿಮೆ ಮಾಡಬೇಕು ಪುಣ್ಯಗಳನ್ನು ಜಾಸ್ತಿ ಮಾಡ್ಕೋಬೇಕು ಕರ್ಮ ನ್ನೇ ಮಾಡ್ಕೊಳ್ತಾ ಹೋದ್ರೆ ಈಗಾಗಲೇ ನಮ್ಮ ಅಕೌಂಟಲ್ಲಿ ತುಂಬ ಕರ್ಮ ಇದೆ ಅದ್ರ ಜೊತೆಗೆ ಈ ಜನ್ಮದಲ್ಲೂ ನಾವು ಇಷ್ಟೊಂದು ಕರ್ಮ ಮಾಡಿದ್ರೆ ಅನುಭವಿಸೋದು ಹೇಗೆ ಅಲ್ವಾ ಹಾಗಾಗಿ ನಮಗೆ ಭಗವಂತನ ಪೂಜೆಯಿಂದ ಮಾತ್ರ ನಮ್ಮ ಕರ್ಮಗಳನ್ನು ತೊಳ್ಕೊಳ್ಳೋದಕ್ಕೆ ಸಾಧ್ಯವೇ ಹೊರತು ಬೇರೆ ಯಾವುದರಿಂದ ಕೂಡ ನೀವು ಈ ಕರ್ಮದಿಂದ ಹೊರಗಡೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಭಗವಂತನ ಪೂಜೆ ಪುನಸ್ಕಾರ ವ್ರತಾಚರಣೆ ಸ್ತೋತ್ರ ಪಾರಾಯಣ ನಿಮಗೆ ಎಷ್ಟರ ಮಟ್ಟಕ್ಕೆ ಕರ್ಮ ಕಳೆಯುತ್ತೆ ಅಂತ ಹೇಳಿದ್ರೆ ನಿಜವಾಗ್ಲೂ ತುಂಬ ಕಷ್ಟವನ್ನು ನೀವು ಪಾರು ಮಾಡಬಹುದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಕಷ್ಟ ಅನ್ನುವಂಥವ್ರು ಏಕಾದಶಿ ಆಚರಣೆಯನ್ನು ಮಾಡಿ ನೀವು ಏಕಾದಶಿ ಆಚರಣೆಯನ್ನು ಮಾಡುವಂಥದ್ದು ನಿಮ್ಮ ಎಷ್ಟೋ ಜನ್ಮದ ಪೂರ್ವ ಜನ್ಮದ ಕರ್ಮಗಳು ತೊಡೆದು ಹೋಗುತ್ತೆ ಸ್ನೇಹಿತರೆ ಏಕಾದಶಿಗಳಲ್ಲಿ ನಾನು ನಿಮಗೆ ಕತೆಯನ್ನು ಹೇಳುವಂಥ ಉದ್ದೇಶ ಏನು ಅಂತ ಹೇಳಿದ್ರೆ ಇಷ್ಟೇ ನೀವು ಕೂಡ ಅದನ್ನು ಅರತು ಆಚರಣೆಯನ್ನು ಮಾಡಿ ನಿಮ್ಮ ಕಷ್ಟಗಳನ್ನು ಕೂಡ ದೂರ ಮಾಡಿಕೊಳ್ಳಿ ಅಂಥೇಳಿ ನೀವು ಸಂಕಲ್ಪ ಮಾಡದಿದ್ದರೂ ಪರವಾಗಿಲ್ಲ ಏನೂ ಮಾಡದಿದ್ದರೂ ಪರವಾಗಿಲ್ಲ ಆ ದಿನ ಉಪವಾಸದಿಂದಿದ್ದು ಭಗವಂತನ ನಾಮಸ್ಮರಣೆ ಮಾಡಿದ್ರೆ ನೀವು ಏಕಾದಶಿಯ ಪುಣ್ಯ ಪಡ್ಕೊಳ್ತೀರಿ ಏಕಾದಶಿ ಪೂಜೆ ಮಾಡಿದಂಥ ಪುಣ್ಯ ಪಡ್ಕೊಳ್ತೀರಿ ನಿಜವಾಗ್ಲೂ ಯಾವ ಸಂಕಲ್ಪನೂ ಬೇಡ ಯಾವುದು ಬೇಡ ನೀವು ಭಕ್ತಿಯಿಂದ ಮನಸ್ಸಿನಲ್ಲಿ ಶ್ರೀಹರಿಯ ಸ್ಮರಣೆಯನ್ನು ಮಾಡಿದ್ರೆ ನಿಮಗೆ ಆ ಭಗವಂತ ನಿಮಗೆ ಪ್ರಯೋಜನವನ್ನು ಕೊಡ್ತಾನೆ ವರವನ್ನು ಕೊಡ್ತಾನೆ ಈಗ ಎಷ್ಟೋ ಜನಕ್ಕೆ ಹೇಳೋದಕ್ಕೆ ಬರಲ್ಲ ಸ್ತೋತ್ರ ಆದರೆ ಅವರಿಗೆಲ್ಲ ದೇವರು ಒಳ್ಳೆಯದೇ ಮಾಡಲ್ವಾ ಎಷ್ಟೋ ಜನಕ್ಕೆ ಸಂಕಲ್ಪ ಮಾಡ್ಕೊಳಕ್ಕೆ ಬರಲ್ಲ ಆದರೆ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲ್ವಾ ಇಲ್ಲಿ ಮುಖ್ಯವಾಗಿ ಬೇಕಿರುವಂಥದ್ದು ಭಕ್ತಿ ನೀವೆಷ್ಟು ಭಕ್ತಿಯಿಂದ ಪೂಜೆ ಮಾಡ್ತೀರಿ ಎಷ್ಟು ನಂಬಿಕೆಯಿಂದ ಪೂಜೆ ಮಾಡ್ತೀರಿ ಆ ಭಗವಂತನನ್ನು ಎಷ್ಟು ನೀವು ನಂಬ್ತೀರಿ ಅಷ್ಟು ನಿಮಗೆ ಅವನು ಆಯಸ್ಸು ಆರೋಗ್ಯ ಐಶ್ವರ್ಯಗಳನ್ನು ಕೊಡ್ತಾನೆ ಇಲ್ಲಿ ಯಾವುದೇ ರೀತಿ ನೀನು ಹೀಗೆ ಮಾಡಬೇಕು ಇದೇ ಕಟ್ಟುನಿಟ್ಟಾಗೆ ಮಾಡಬೇಕು ಅಂತ ಯಾವುದು ಕೂಡ ನಿಯಮ ಇಲ್ಲ ಆದರೆ ನಮ್ಮ ಮನಸ್ಸಿನ ಒಂದು ನೆಮ್ಮದಿಗೋಸ್ಕರ ನಾವು ಆಹಾರದಲ್ಲಿ ಮಾತ್ರ ನಿಯಮವನ್ನು ಪಾಲನೆ ಮಾಡಬೇಕೇ ಹೊರತು ನಾನು ಬೇರೆ ಯಾವುದು ನಿಯಮಗಳನ್ನು ನಿಮಗೆ ಹೇಳೋದೇ ಇಲ್ಲ ನೀವು ನನ್ನ ವಿಡಿಯೋಗಳನ್ನು ಚೆಕ್ ಮಾಡಿದರೆ ನಾನು ಆಹಾರದ ನಿಯಮ ಬಿಟ್ಟರೆ ಬೇರೆ ಯಾವುದೇ ರೀತಿ ನಿಯಮಗಳನ್ನು ನಿಮಗೆ ಹೇಳೋದಿಲ್ಲ ಅದು ಯಾವ ಅವಶ್ಯಕತೆಯೂ ಇಲ್ಲ ನಿಮಗೆ ಮೇಯ್ನ್ ಆಗಿ ಬೇಕಿರುವಂಥದ್ದು ಭಕ್ತಿ ಅಷ್ಟೇ ನೀವೆಷ್ಟು ಪ್ರೀತಿಯಿಂದ ಪೂಜೆ ಮಾಡ್ತೀರಿ ಅಷ್ಟು ಬೇಗ ನಿಮಗೆ ವರ ಸಿಗುತ್ತೆ ಅನ್ನುವಂಥದ್ದು ಸ್ನೇಹಿತರೆ ಹಾಗಾಗಿ ನೊಂದ್ಕೋಬೇಡಿ ನೀವು ಮಾಡುವಂಥ ಪೂಜೆ ಎಲ್ಲೂ ಹೋಗೋದಿಲ್ಲ ನೀವು ಮಾಡುವಂಥ ಪೂಜೆ ಭಗವಂತನಿಗೆ ಖಂಡಿತವಾಗಲೂ ಮುಟ್ಟುತ್ತೆ ಖಂಡಿತವಾಗಲೂ ಮುಟ್ಟುತ್ತೆ ಒಂದಲ್ಲ ಒಂದು ದಿನ ನಿಮಗೆ ಆ ಭಗವಂತ ಆ ಪೂಜೆಯ ಫಲವನ್ನು ಕೊಟ್ಟೇ ಕೊಡ್ತಾನೆ ಅವನು ಯಾವುದನ್ನೂ ಕೂಡ ತನ್ನ ಹತ್ರ ಇಟ್ಕೊಳ್ಳಲ್ಲ ಯಾರ ಋಣವನ್ನು ಕೂಡ ಭಗವಂತ ತನ್ನ ಹತ್ರ ಇಟ್ಕೊಳ್ಳಲ್ಲ ನಿಮ್ಮ ಪೂಜೆಯ ಫಲವನ್ನು ಅವನಿಟ್ಕೊಂಡು ಏನು ಮಾಡ್ತಾನೆ ನಿಮಗೇ ಕೊಡ್ತಾನೆ ಆದರೆ ಅದಕ್ಕೆ ಸರಿಯಾದ ಸಮಯವನ್ನು ನೋಡ್ತಾನೆ ಆ ಸಮಯಕ್ಕೆ ನಿಮಗೆ ಆ ಫಲವನ್ನು ಕೊಟ್ಟೇ ಕೊಡ್ತಾನೆ ಅನ್ನುವಂಥದ್ದು ನೆಮ್ಮದಿಯಿಂದ ಪೂಜೆ ಮಾಡಿ ಮನಸ್ಸನ್ನು ಬೇಜಾರು ಮಾಡ್ಕೋಬೇಡಿ ಮನಸ್ಸಿಗೆ ಬೇರೆ ರೀತಿಯ ಯೋಚನೆಗಳನ್ನು ತಂದ್ಕೋಬೇಡಿ ಯಾರೂ ಇಲ್ಲ ಭಗವಂತ ಇದ್ದಾನೆ ನನ್ನ ಜೊತೆ ಸದಾಕಾಲ ನನ್ನ ಜೊತೆಯೇ ಇರ್ತಾನೆ ಅನ್ನುವಂಥ ನಂಬಿಕೆಯಿಂದ ಜೀವನ ಮಾಡಿ ಎಂಥ ಕಷ್ಟ ಬಂದರೂ ಎದುರಿಸ್ಬಹುದು ಸ್ನೇಹಿತರೆ ಎಂಥ ಕಷ್ಟ ಬಂದರೂ ಎದುರಿಸಬಹುದು ಭಗವಂತ ನಮ್ಮ ಜೊತೆ ಇದ್ದರೆ ಎಲ್ಲ ಕಷ್ಟಗಳು ಕೂಡ ನೀರಿನಂತೆ ಅರ್ದು ಹೋಗುತ್ತೆ ಸೊ ಇದು ಇವತ್ತಿನ ವಿಡಿಯೋ ನಿಮ್ಮ ಮನಸ್ಸು ಬದಲಾಯಿಸಿದ್ದೀನಿ ಬದಲಾಯಿಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಇದರ ಮೇಲೆ ನಿಮ್ಮ ಒಂದು ಇಚ್ಛೆ ಭಗವಂತನನ್ನು ನಂಬೋದು ಬಿಡೋದು ನಿಮ್ಮ ನಿಮ್ಮ ಅಭಿಪ್ರಾಯಕ್ಕೆ ಬಟ್ ಪಟ್ಟಂಥ ಇಚ್ಛೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಹೇಗೆ ವಿಡಿಯೋ ವೀಡಿಯೋ ಅಂಥೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ